ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ದೇಶದ ಯಾವ ನಾಗರಿಕ ಹಕ್ಕನ್ನ ಕಸಿದುಕೊಂಡಿಲ್ಲ, ಈ ಬಗ್ಗೆ ಚರ್ಚೆಗೆ ನಾವು ಸಿದ್ಧರಿದ್ದೇವೆ, ಸಚಿವ ಸಿಟಿ ರವಿ ಸವಾಲ್. ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿ ದೂರವಾಣಿಯಲ್ಲಿ ಸಲಹೆ ಕೊಟ್ಟ ಕೇಂದ್ರ ಗೃಹ ಸಚಿವರು, ಆತಂಕ ನಿವಾರಿಸಲು ಹೆಚ್ಚಿನ ಆದ್ಯತೆ ಕೊಡಿ. ನಿನ್ನೆ ರಾತ್ರಿಯಿಂದ ರಾಜ್ಯದಲ್ಲಿ ಪರಿಸ್ಥಿತಿ ಶಾಂತವಾಗಿದೆ, ಧಾರ್ಮಿಕ ಮುಖಂಡರ ಜೊತೆ ಚರ್ಚೆ ಮಾಡಿದ್ದೇವೆ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸ್ಪಷ್ಟನೆ. ಈಗ ವಾರ್ತೆಗಳ ವಿವರ. ಮಂಡ್ಯ ನಾಗಮಂಗಲ ದೇವಲಾಪುರ ಸೇರಿರುವ ಕಸಲಗೆರೆ ಗ್ರಾಮದ ಕೆರೆಗೆ ಬಾಗಿನ ಪೂಜೆ ಮಾಡಿದ ವಿಧಾನ ಪರಿಷತ್ತಿನ ಸದಸ್ಯರಾದ ಅಪ್ಪಾಜಿಗೌಡ. ಅನಾದಿ ಕಾಲದಲ್ಲೂ ಗ್ರಾಮಗಳ ಏಳಿಗೆ ಬೆಳವಣಿಗೆಯ ಹಿತ ಕಾಯಲು ಆಚರಣೆ ಸಂಪ್ರದಾಯ ಇಂದಿಗೂ ಇರುವುದು ಶಾಂತಿ ಸಹಬಾಳ್ವೆಯನ್ನ ಸಂಕೇತವಾಗಿದ್ದು ಹಿರಿಯರ ಹಾದಿಯೊಂದಿಗೆ ನಡೆಯುತ್ತಿರುವುದು ಒಗ್ಗಟ್ಟಿನ ಪ್ರತೀಕವಾಗಿದೆ ಎಂದು ತಿಳಿಸಿದರು. ತವರು ಗ್ರಾಮವಾದ ಕಲಸಗೇರಿಯಲ್ಲಿ ಅಪ್ಪಾಜಿಗೌಡರು ನಮ್ಮೂರ ಅಭಿವೃದ್ಧಿಯಲ್ಲಿ ಮಂಜೂರಾಗಿರುವ ಕೆಲಸಗಳು ಹಾಗೂ ಮುಂದೆ ಆಗಬೇಕಾಗಿರುವ ಕೆಲಸಗಳು ಮಾಡಿದ್ದು ಹೊಣೆಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಬಸವರಾಜ್ ಹೇಮರಾಜ್ ಸೇರಿದಂತೆ ಅನೇಕರು ಇದ್ದರು. ಬಿಜೆಪಿ ಪಕ್ಷದ ಗೆಲುವಿಗೆ ಸಾರಥಿ ಕೆಆರ್ ಪೇಟೆಯ ನೂತನ ಶಾಸಕ ನಾರಾಯಣಗೌಡರಿಗೆ ಶಿಳನೆರೆ ಹೋಬಳಿಯ ಮೆಲ್ಕೊನಹಳ್ಳಿ ಗ್ರಾಮದಲ್ಲಿ ಹೃದಯ ಸ್ಪರ್ಶಿ ಸನ್ಮಾನ ಮಾಡಲಾಯಿತು. ಮಂಡ್ಯ, ಶಿಳನೆರೆ, ಚಟ್ಟಂಗೇರಿ, ರಾಜಘಟ್ಟ, ಬಳ್ಳೆಕೆರೆ, ನವಿಲು ಮಾರನಹಳ್ಳಿ, ರಾಮನಹಳ್ಳಿ, ತೇಂಡೆಕೆರೆ, ಹಾದನೂರು, ಅಂಚನಹಳ್ಳಿ ಮತ್ತಿತರ ಗ್ರಾಮಗಳಲ್ಲಿ ಶಾಸಕ ನಾರಾಯಣಗೌಡರನ್ನ ಆರತಿ ಎತ್ತಿ ಗ್ರಾಮಕ್ಕೆ ಸ್ವಾಗತಿಸಿದ ಮುತ್ತೈದೆಯರು ಪುಷ್ಪವೃಷ್ಟಿ ಮಾಡಿ ಭಾರಿ ಗಾತ್ರದ ಹೂಮಾಲೆ ಹಾಕಿ ಶಾಸಕ ನಾರಾಯಣಗೌಡರು, ಯುವ ನೇತಾರ, ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಎಸ್ ಅಂಬರೀಷ್, ಟಿಎಪಿಸಿಎಂಎಸ್ ನಿರ್ದೇಶಕ ಹೇಮಣ್ಣ, ಮುಖಂಡ ಎಂಎಸ್ ಅಣ್ಣಯ್ಯ ಮತ್ತು ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಶಿಳನೇರಿ ಭರತ್ ಅವರಿಗೆ ಅದ್ದೂರಿ ಸ್ವಾಗತವನ್ನು ನೀಡಿದ ಗ್ರಾಮಸ್ಥರು. ತೀವ್ರವಾದ ಬರಕ್ಕೆ ಸಿಲುಕಿ ಹೇಮಾವತಿ ಕಾಲುವೆಯ ನೀರಿನಿಂದ ವಂಚಿತವಾಗಿರುವ ಶಿಳನೆರಿ ಹೋಬಳಿಗೆ ಕರಳಹಳ್ಳಿ ಕೆರೆಯ ಏತ ನೀರಾವರಿ ಯೋಜನೆಯ ಮೂಲಕ ನೀರು ತುಂಬಿಸಿ ಬೇಸಾಯಕ್ಕೆ ಹಾಗೂ ಕುಡಿಯುವ ನೀರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ಹೇಳಿದ ನಾರಾಯಣಗೌಡ, ಹೋಬಳಿಯ ಜನತೆಯ ಮತ ಪಡೆದು ಅಧಿಕಾರದ ದರ್ಪ ನಡೆಸುತ್ತಿರುವ ಸ್ವಾರ್ಥ ರಾಜಕಾರಣಿಗಳನ್ನು ಮಟ್ಟ ಹಾಕುವ ಜೊತೆಗೆ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಸೊಸೈಟಿಯ ನಿರ್ದೇಶಕ ಸ್ಥಾನ, ಗ್ರಾಮ ಪಂಚಾಯಿತಿ, ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲ್ಲಿಸಿ ಶಕ್ತಿ ತುಂಬುವ ಕೆಲಸ ಮಾಡಲಾಗುವುದು ಎಂದು ಶಾಸಕ ನಾರಾಯಣಗೌಡ ಅವರು ಭರವಸೆ ನೀಡಿದರು. ಮಲ್ಕೋನಹಳ್ಳಿಯಲ್ಲಿ ಗ್ರಾಮ ರಕ್ಷಕ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದ ನಾರಾಯಣಗೌಡ ಲೋಕ ಕಲ್ಯಾಣಕ್ಕೆ ಹಾಗೂ ತಾಲೂಕಿನ ಒಳಿತಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವನಂಜಯ್ಯ, ಕಿಕ್ಕೇರಿ ಕುಮಾರ್, ಶಿಳನೆರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪ್ರಕಾಶ್, ತೇಂಡೇಕೇರಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಜವರಯ್ಯ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು. ಟೀಕೆ ಮಾಡುವವರಿಗೆ ನಾನು ನನ್ನ ಅಭಿವೃದ್ಧಿ ಕೆಲಸ ಕಾರ್ಯಗಳ ಮೂಲಕ ಉತ್ತರ ನೀಡ್ತೀನಿ. ಟೀಕೆಗಳು ಸಾಯುತ್ತವೆ, ನಾವು ಮಾಡುವ ಕೆಲಸಗಳು ಚಿರಸ್ಥಾಯಿಯಾಗಿ ಉಳಿಯುತ್ತವೆ. ತಾಲೂಕಿನ ಸುಪುತ್ರ, ನಾಡಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಕೈ ಬಲಪಡಿಸಲು ನನಗೆ ಶಕ್ತಿ ತುಂಬಿ ಆಶೀರ್ವದಿಸಿದ ತಾಲೂಕಿನ ಪ್ರಜ್ಞಾವಂತ ಮತದಾರ ಬಂಧುಗಳಿಗೆ ಕೃತಜ್ಞತೆಯನ್ನ ಸಮರ್ಪಿಸುವುದಾಗಿ ನಾರಾಯಣಗೌಡ ಅವರು ಇದೇ ಸಮಯದಲ್ಲಿ ಹೇಳಿದರು. ನೀರು ಕೊಡ ಕೇಳು. ಹಂಗಲಕನ ನಿಂಗ ಕೂಗಿಲ್ಲ ಅಂದ ಯಾವ್ರು ಈಗ ಮಲ್ಕೊಂಡೆ ಮಾಡಿದೆ ಮೂರು ಗಂಟೆ ಜಾಗಲ್ಲ ಇಲ್ಲ ಸ್ವಲ್ಪ ಹಂಗೆ ಹಂಗೆ ಪಕ್ಕ ನಿಂತ್ಕೊಂಡೆ. ಒಂದ್ ನಿಮಿಷ, ಒಂದ್ ನಿಮಿಷ ಕುಮಾರಣ್ಣ, ಅಲ್ಲಿ ಬನ್ನಿ. ನಮ್ಮ ಗುರುಗಳು ಏ ಅಲ್ಲ, ಸುಮ್ಮನೆ ಸರ್ ನನಗೆ
ನನ್ನನ್ನ ಮಾರಿಕೊಂಡವನು ಎನ್ನುತ್ತೀರಿ. ಕರ್ನಾಟಕವನ್ನ ಮಾರಾಟ ಮಾಡುವರನ್ನ ಕಿತ್ತೋಗಿಲು ರಾಜೀನಾಮೆ ನೀಡಿದ್ದೆವು. ಇವತ್ತಿಗೂ ವಿಶ್ವನಾಥ್ ಶುದ್ಧನಾಗಿದ್ದಾನೆ ಎಂದು ಉಪಚುನಾವಣೆಯ ಬಿಜೆಪಿ ಪರಾಜಿತ ಅಭ್ಯರ್ಥಿ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರು ಒಟ್ಟಾಗಿ ಸೇರಿಕೊಂಡ್ರು, ನನ್ನನ್ನ ಸೋಲಿಸಲು ಕೆಲ ಬಿಜೆಪಿ ನಾಯಕರು ಸೇರಿಕೊಂಡ್ರು, ಇದೆಲ್ಲವನ್ನ ಅನಿವಾರ್ಯವಾಗಿ ಹೇಳಲೇಬೇಕಿದೆ ಎಂದು ಹುಣಸೂರು ಉಪಚುನಾವಣೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ಎಚ್ ವಿಶ್ವನಾಥ್ ಗಂಭೀರ ಆರೋಪ ಮಾಡಿದ್ದಾರೆ. ಹುಣಸೂರು ಪಟ್ಟಣದ ಕಲ್ಯಾಣ ಮಂಟಪ ಒಂದರಲ್ಲಿ ಕೃತಜ್ಞತೆ ಸಭೆಯಲ್ಲಿ ಮಾತನಾಡಿದ ಅವರು, ನನ್ನನ್ನ ಮಾರಿಕೊಂಡವನು ಎನ್ನುತ್ತೀರಿ, ಪಾಪ ಜೆಡಿಎಸ್ ಅಭ್ಯರ್ಥಿ ಸೋಮಶೇಖರ್ ಅವರನ್ನ ಕಾಂಗ್ರೆಸ್ಗೆ ಮಾರಾಟ ಮಾಡಿದವರು ಯಾರು? ಸೋಮಶೇಖರ್ ತನ್ನ ಮನೆಯಿಂದ ದುಡ್ಡು ತಂದು ಚುನಾವಣೆ ಮಾಡಿದ, ಅವನನ್ನ ಕಾಂಗ್ರೆಸ್ಗೆ ಮಾರಾಟ ಮಾಡಿದ್ರು, ನನ್ನನ್ನು ನಾನು ಮಾರಿಕೊಂಡಿಲ್ಲ, ಇವತ್ತಿಗೂ ವಿಶ್ವನಾಥ್ ಶುದ್ಧವಾಗಿದ್ದಾನೆ, ಕರ್ನಾಟಕವನ್ನ ಮಾರಾಟ ಮಾಡುವವರನ್ನ ಕಿತ್ತೊಗೆಯಲು ರಾಜೀನಾಮೆ ನೀಡಿದ್ದೆವು, ನೀವು ರಾಜ್ಯ ಮಾರಿದ್ದೀರಿ, ಜಾತಿಯನ್ನ ಮಾರಿದ್ದೀರಿ, ಒಕ್ಕಲಿಗ ವಿರೋಧಿ ನಾನೋ ನೀವೋ ಈಗ ಹೇಳಿ ಎಂದು ಜೆಡಿಎಸ್ ನಾಯಕರ ವಿರುದ್ಧ ಕಿಡಿಕಾರಿದ್ರು. ಎಚ್ ಡಿ ರೇವಣ್ಣ 700 ಇಂಜಿನಿಯರ್ಗಳನ್ನ ಅಕ್ರಮವಾಗಿ ನೇಮಿಸಲು ಮುಂದಾಗಿದ್ರು. 1750 ಇಂಜಿನಿಯರ್ಗಳ ವರ್ಗಾವಣೆ ಮಾಡಲು ಸಿದ್ಧತೆ ನಡೆದಿತ್ತು. ಮೈಮೂಲಿನಲ್ಲಿರುವ 170 ಸೀಟುಗಳನ್ನ ತಲಾ 50 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ದರು ಎಂದು ಆರೋಪಿಸಿದ ವಿಶ್ವನಾಥ್, ಇದನ್ನೆಲ್ಲ ತಪ್ಪಿಸುವ ಸಲುವಾಗಿ ನಾವು ರಾಜೀನಾಮೆ ನೀಡಿದ್ದೆವು ಎಂದು ಹೇಳಿದರು. ನಾನು ಸೋತಿರಬಹುದು, ಆದರೆ ನೊಂದುಕೊಳ್ಳಬೇಕಿಲ್ಲ. ಕೇಂದ್ರದಲ್ಲಿ ನರೇಂದ್ರ ಮೋದಿ, ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಇದೆ, ಅಭಿವೃದ್ಧಿಗೆ ಬೇಕಾದ ಕೆಲಸ ಮಾಡೋಣ, ಜನತಂತ್ರದಲ್ಲಿ ಧ್ವನಿಗೆ ವಿಶೇಷ ಸ್ಥಾನವಿದೆ, ಗೆದ್ದವರು ಸೋತವರ ಧ್ವನಿ ಅಡಗಿಸಲು ಅವಕಾಶ ಇಲ್ಲ, ನಮ್ಮ ಧ್ವನಿ ಅಡಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದರು. ಪರ್ಸೆಂಟ್ ನಿಮ್ ನೆಂಟರು ನಲ್ವರು, ನಿಮ್ ನೆಂಟರು ನಲ್ವರು ಎಲ್ಲಿಗೆ ಯಾರು ಮಾರಕ್ ಕೊಡ್ತಿದ್ದವರು, ಮಾರಕ್ ಕೊಡ್ತಿದ್ ಯಾರು ರಾಜ್ಯನ, ನೀವು ಮಾರಕ್ ಕೊಡ್ತಿದ್ದೀವಿ 870 ಜನರು. ಏನಿದ್ದ 1750 ಇಂಜಿನಿಯರ್ಗಳ ವರ್ಗಾವಣೆ, 1750 ಇಂಜಿನಿಯರ್ಗಳ ವರ್ಗಾವಣೆ, ಕರ್ನಾಟಕ ರಾಜ್ಯವನ್ನ ಮಾರಾಟಕ್ಕೆ ನಿಂತಿದ್ದವನ್ನ ಹೊರಗೆ ಕಳಿಸಿ, ಯಾವ ಸರ್ಕಾರ ಜನವಿರೋಧಿಯಾಗಿತ್ತು, ಯಾವ ಸರ್ಕಾರ ಶೋಷಿತ ಸಮುದಾಯಗಳು ಸಣ್ಣ ಪುಟ್ಟ ಜನಗಳ ವಿರೋಧಿಯಾಗಿತ್ತು, ಅದನ್ನ ಕೆಳಗಿಳಿಸುವುದರ ಮೂಲಕ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಶಕ್ತಿಯನ್ನು ಪ್ರಾರಂಭ ಮಾಡಿದ್ವಿ. ಇಡೀ ಭಾರತದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ಒಂದು ಸರ್ಕಾರದ ಪತನ ಮಾಡಿತ್ತು. ಮಂಡ್ಯ ನಾಗಮಂಗಲ ಮಾನವೀಯ ಮೌಲ್ಯದ ಮಮತೆಯ ಪ್ರತಿಕಾರವಾದ ವಿಕಲಾಂಗತೆಯ ಶಾಪವಲ್ಲವೆಂದು ತಾಲೂಕು ಆರೋಗ್ಯಾಧಿಕಾರಿ ಧನಂಜಯ್ ಅಭಿಪ್ರಾಯಪಟ್ಟಿದ್ದಾರೆ. ದೇವಲಾಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಸಮುದಾಯ ಭವನದಲ್ಲಿ ವಿಕಲಚೇತನ ದಿನಾಚರಣೆ ಹಮ್ಮಿಕೊಂಡ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ, ಸಮಾಜದಲ್ಲಿ ಅಂಗವಿಕಲತೆಯನ್ನು ಬೇಜವಾಬ್ದಾರದಿಂದ ಕಾಣದೆ ಸಮಾನತೆಯಲ್ಲಿ ಕಾಣಬೇಕು, ದೇಶದಲ್ಲಿ ಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿ ಅಪ್ರತಿಮೆಯ ಸೇವೆಯ ಸಾಧನೆ ಮಾಡಿರುವುದು ನೆನೆಸಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ತರಬೇಕೆಂದು ಕರೆ ಕೊಟ್ಟರು. ನಾಗಮಂಗಲದ ಅಂಗವಿಕಲರಿಗೆ ಪರಿಪೂರಕ ಶಿಕ್ಷಣ, ಸಮಾನತೆ, ಅಂಗವೈಫಲ್ಯ ಚಿಂತೆಯನ್ನಿಟ್ಟು ಬದುಕಿನ ಹೊಸ ಹಾದಿಗೆ ಮುನ್ನಡೆಯಲು ಸಲಹೆ ನೀಡಿದರು. ಬೈಲಹೊಂಗುಲ ತಾಲೂಕಿನ ವಣ್ಣೂರು ಗ್ರಾಮದಲ್ಲಿ ಕ್ಲಸ್ಟರ್ ಮಟ್ಟದ ಭಾಷಣ ಮೇಳ ನಡೆಯಿತು. ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನಡೆಯಿತು. ಶಾಲೆಯ ಚಿಣ್ಣರು ಹಾಗೂ ಬಾಲಕ ಬಾಲಕಿಯರು ಭಾಗವಹಿಸಿದರು. ವಿವಿಧ ಕ್ಷೇತ್ರದಲ್ಲಿ ಅಧ್ಯಯನ ಹಾಗೂ ಇಂಗ್ಲಿಷ್ ಭಾಷೆಗೆ ಸಂಬಂಧಿಸಿದಂತೆ ಪ್ರದರ್ಶನ, ವಿವಿಧ ವಿಷಯ ಪ್ರತಿಭೆ ಕಲೆ ಮಕ್ಕಳು ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ ವೀರಣ್ಣ ದೇಸಾಯಿ, ಮನೋಜ್ ಕೆಳಗೇರಿ, ರಾಮಪ್ಪ ಕೊಳವಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಇದ್ದರು. ಶಿಕ್ಷಣ ಇಲಾಖೆಯ ಕಾಮಗಾರಿಗಳಿಗೆ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ದಂಪತಿಗಳಿಂದ ಚಾಲನೆ ನೀಡಲಾಯಿತು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಸರ್ಕಾರಿ ಕನ್ನಡ ಪ್ರೌಢಶಾಲೆಯ 2 ಕೊಠಡಿ ಕಟ್ಟಡದ ನಿರ್ಮಾಣ ಮಾಡಲು ಖನಿಜ ಕಣಿಗಾರಿಕೆ ಇಲಾಖೆಯಿಂದ 20 ಲಕ್ಷ ರೂಪಾಯಿ ಅನುದಾನ ನೀಡಿ ಭೂಮಿ ಪೂಜೆಯನ್ನು ಸಚಿವೆ, ಶಿಕ್ಷಕರು ಹಾಗೂ ಬಿಜೆಪಿ ನಗರ ಸೇವಕರು ಗುದ್ದಲಿಯ ಮೂಲಕ ಭೂಮಿಗೆ ಪೂಜೆ ಸಲ್ಲಿಸಿ ಕಾಮಗಾರಿಗೆ ಚಾಲನೆ ನೀಡಿ ನಂತರ ವಿದ್ಯಾರ್ಥಿಗಳು ಕಚ್ಚಾ ರದ್ದಿ ಹಳೆಯನ್ನು ಉಪಯೋಗಿಸಿ ತಮ್ಮ ಕೈಯಿಂದ ತಯಾರಿಸಿದ ಆಕರ್ಷಕ ವಿವಿಧ ಬಗೆಯ ವಸ್ತುಗಳನ್ನು ವೀಕ್ಷಿಸಿ ಅವರನ್ನ ಹೆಮ್ಮೆಯಿಂದ ಉಗುಳಿ ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ನಂತರ ವಿದ್ಯಾರ್ಥಿಗಳಿಗೆ ತಮ್ಮ ಮುಂದಿನ ಭವಿಷ್ಯ ಏನೇನು ಕೆಲಸ ಮಾಡಲು ಬಯಸುತ್ತಿದ್ದೀರಿ ಎಂದು ಪ್ರಶ್ನಿಸಿದರು. ಆಗ ವಿದ್ಯಾರ್ಥಿಗಳು ಆರ್ಮಿ ಸೇರಿ ದೇಶದ ಸೇವೆ ಮಾಡುತ್ತೇವೆ ಎಂದು ಉತ್ತರಿಸಿದರು. ಅಂತಹ ವಿದ್ಯಾರ್ಥಿಗಳಿಗೆ ತಮಗೆ ಪ್ರೋತ್ಸಾಹ ನೀಡಿವೆ ಎಂದು ಭರವಸೆಯನ್ನು ನೀಡಿದರು. ಈ ಸಮಾರಂಭದಲ್ಲಿ ಸಚಿವೆ ಶಶಿಕಲಾ, ಅಣ್ಣಾ ಸಾಹೇಬ್ ಜೊಲ್ಲೆ, ಆಕಾಶ್ ಶೆಟ್ಟಿ, ಅವಿನಾಶ್ ಮಾನೆ, ಆಶಾ ಟವಳೆ, ದತ್ತಾ ಜೋತ್ರಿ, ವಿಜಯ್ ಟವಳೆ, ಸುನೀಲ್ ರಾವತ್, ಶಕುಂತಲಾ ತೇಲಿ, ಶಿಕ್ಷಣಾಧಿಕಾರಿ ಆರ್ ಎಂ ಮಟ್ಟದ್,
ಮುಖ್ಯೋಪಾಧ್ಯಾಯ ಅನಿಲ್ ಪೋಳ, ಬಿಜೆಪಿ ಕಾರ್ಯಕರ್ತರು, ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಯಾಕಂದ್ರೆ ನಮ್ಮ ಬಿಇಒ ಇರ್ಬೋದು, ನಮ್ಮ ಪ್ರಧಾನ ಮುಖ್ಯೋಪಾಧ್ಯಾಯರಿರ್ಬೋದು, ಅವರೆಲ್ಲರೂ ಕೂಡ ನನ್ನ ಜೊತೆಗೆ ಚರ್ಚೆ ಮಾಡಿದಾಗ ಇಲ್ಲಿ ಇರ್ತಕ್ಕಂಥ ಹುಡುಗರ ಸ್ಟ್ರೆಂಥು ಹೆಚ್ಚಿರೋದ್ರಿಂದ ಇಲ್ಲಿ ಇನ್ನೂ ಕೋಣೆಗಳ ಅವಶ್ಯಕತೆ ಇದೆ ಅಂತಂದಾಗ ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಿದ್ವಿ. ಆದರೆ ಇವತ್ತು ಮೈನ್ಸ್ ಅಂಡ್ ಜುವಾಲಜಿಯಿಂದ ನಾವು ಎರಡು ರೂಮ್ಗಳನ್ನು 20 ಲಕ್ಷಗಳಲ್ಲಿ ನಾವು ಇವತ್ತು ಉದ್ಘಾಟನೆಯನ್ನ ಮಾಡಿದ್ದೀವಿ. ಆದಷ್ಟು ಬೇಗ ಈ ಕೊಠಡಿಗಳನ್ನ ಈ ಶಾಲೆಗೆ ಹಸ್ತಾಂತರ ಮಾಡುವಂತಹದ್ದನ್ನ ಕೂಡ ಬೇಗ ನಾವು ಉದ್ಘಾಟನೆಯನ್ನ ಮಾಡ್ತೀವಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ, ಎಲ್ಲ ಶಿಕ್ಷಕರು ಕೂಡ ಒಳ್ಳೆ ರೀತಿಯಿಂದ ಮಕ್ಕಳಿಗೆ ಒಂದು ಯೋಗ್ಯವಾದಂತಹ ಶಿಕ್ಷಣ ಕೊಡಬೇಕು. ಮತ್ತೆ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ, ಬರೀ ಶಿಕ್ಷಣ ಕೊಡೋದು ಮಹತ್ವ ಅಲ್ಲ, ಅದ್ರ ಜೊತೆಗೆ ಅವರಿಗೆ ಒಂದು ಸಂಸ್ಕಾರವನ್ನ ಕೊಡೋದು ಕೂಡ ನಮ್ಮ ಒಂದು ಟೀಚರ್ಸ್ ಜವಾಬ್ದಾರಿ. ಯಾಕಂದ್ರೆ ಮನೆಯಲ್ಲಿ ತಂದೆ ತಾಯಿಯರು ಕೊಡ್ತಾರೆ, ಆದ್ರೆ ಶಾಲೆಯಲ್ಲಿ ನಾವು ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರವನ್ನ ಕೊಟ್ಟಾಗ ಆ ಮಕ್ಕಳು ಮುಂದೆ ಭಾವಿ ನಮ್ಮ ಭಾರತ ದೇಶದ ಒಳ್ಳೆ ಪ್ರಜೆಗಳಾಗಿ ಹೊರಗೆ ಬರ್ತಾರೆ. ನಾನಿವತ್ತು ಈ ರೂಮ್ಗಳನ್ನ ಉದ್ಘಾಟನೆ ಮಾಡಿ ಇಲ್ಲಿ ನಮ್ಮ ಕ್ರಾಫ್ಟ್ ಟೀಚರ್ ಅವ್ರ ಹೆಸರೇನು ಗೋರ್ಪಡೆ, ಅವ್ರು ನನ್ನ ಹತ್ರ ಒಂದು ವಿನಂತಿ ಮಾಡ್ಕೊಂಡ್ರು, ಮೇಡಮ್ ನಾವು ಕಸದಿಂದ ರಸ ಮಾಡಿದೀವಿ, ನನ್ನ ಮಕ್ಕಳೆಲ್ಲ ಮಾಡಿದ್ದಾರೆ, ಒಂದು ಸ್ವಲ್ಪ ಬಂದು ನೀವು ನೋಡ್ಬೇಕು ಅಂತಂದಾಗ ನಾನು ಅಲ್ಲಿಂದ ಹಂಗೆ ನಾ ಆ ರೂಮಲ್ಲಿ ಹೋದಾಗ ನೋಡ್ರಿ, ನ್ಯೂಸ್ ಪೇಪರ್ ಯೂಸ್ ಮಾಡ್ತೀವಿ, ಅದನ್ನ ರದ್ದಿ ಅಂತ ಬಿಸಾಕ್ತೀವಿ, ಆ ರದ್ದಿ ಎಲ್ಲೋ ಮಾರಾಟ ಮಾಡ್ತೇವೆ, ಇಲ್ಲಾಂದ್ರೆ ಹರಿದ್ ಚೆಲ್ತೇವೆ, ಇಲ್ಲ ಎಲ್ಲೋ ಒಂದ್ ಕಡೆ ಕೊಡ್ತೇವೆ. ಆದ್ರೆ ಅಂಥ ಒಂದು ರದ್ದಿ ಪೇಪರ್ನಿಂದ ಗೋರ್ಪಡೆ ಸರ್ ಅವರು ಮಕ್ಕಳ ಕಡೆಯಿಂದ ಇಷ್ಟು ಒಳ್ಳೆ ರೀತಿಯ ಕಲಾಕೃತಿಗಳನ್ನ ಐಟಮ್ಗಳನ್ನ ಒಂದು ಹ್ಯಾಂಡಿಕ್ರಾಫ್ಟ್ಸ್ಗಳನ್ನ ಮಾಡಿದಾರಲ್ಲ, ನಾನು ಬಹಳಷ್ಟು ಸಂತೋಷ ಪಟ್ಟು ಇಂಥ ಮಕ್ಕಳಿಗೂ ಕೂಡ ಅವರಿಗೆ ರೆಡಿ ಮಾಡಿದಂತ ಗೋರ್ಪಡೆ ಸರ್ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಿವೃತ್ತ ಐಎಎಸ್ ಅಧಿಕಾರಿ ಕೆ ರತ್ನಪ್ರಭಾ ಅವರನ್ನ ಕರ್ನಾಟಕ ಕೌಶಲ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸರ್ಕಾರ ನೇಮಕ ಮಾಡಿದೆ. ಬಿಜೆಪಿಯ ನಾಯಕಿ ಕೆ ರತ್ನಪ್ರಭಾ ಅವರನ್ನ ರಾಜ್ಯ ಕೌಶಲ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಗುರುವಾರ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದಕ್ಕೆ ರತ್ನಪ್ರಭಾ ಅವರು ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಈ ಬಗ್ಗೆ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಿಂದ ನಿವೃತ್ತರಾದ ಬಳಿಕ ಕೆ ರತ್ನಪ್ರಭಾ ಅವರು ಬಿಜೆಪಿ ಸೇರಿದ್ದರು. 37 ವರ್ಷಗಳ ಕಾಲ ಸರ್ಕಾರಿ ಕರ್ತವ್ಯದಲ್ಲಿದ್ದ ಕೆ ರತ್ನಪ್ರಭಾ 2019 ಲೋಕಸಭಾ ಚುನಾವಣೆ ವೇಳೆ ಕಲಬುರಗಿಯಲ್ಲಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿಜೆಪಿ ಸೇರಿದ್ದರು. 2019 ಲೋಕಸಭಾ ಚುನಾವಣೆ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ರತ್ನಪ್ರಭಾ ಅವರ ಹೆಸರು ಕೇಳಿ ಬಂದಿತ್ತು. ಕೊನೆಯಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಅಂಗೀಕಾರವಾಗಿದ್ದರಿಂದ ಉಮೇಶ್ ಯಾದವ್ ಅವರಿಗೆ ಬಿಜೆಪಿ ಟಿಕೆಟ್ ದೊರಕಿತ್ತು. ರತ್ನಪ್ರಭಾ ಅವರ ಸೇವಾವಧಿ 2018 ಜೂನ್ 30 ಮುಕ್ತಾಯ ಆಗಬೇಕಿತ್ತು. ಆದರೆ ಅಂದಿನ ಸಿಎಂ ಎಚ್ಡಿ ಕುಮಾರಸ್ವಾಮಿ 3 ತಿಂಗಳ ಅವಧಿಗೆ ಅವರ ಸೇವಾವಧಿಯನ್ನು ವಿಸ್ತರಿಸಿದ್ದರು. ಮಂಗಳೂರಿನಲ್ಲಿ ಪರಿಸ್ಥಿತಿ ಈಗ ಹತೋಟಿಗೆ ಬಂದಿದೆ ಎಂದು ಬಸವರಾಜ್ ಬೊಮ್ಮಾಯಿ ಹೇಳಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಕರಾವಳಿಯಲ್ಲಿ ನಡೆದ ಪ್ರತಿಭಟನೆಯ ಕಿಚ್ಚು ಎಲ್ಲಿ ಮೀರಿತು. ಪ್ರತಿಭಟನಾಕಾರರ ಹೋರಾಟ ನಿಯಂತ್ರಿಸಲು ಮುಂದಾದ ಪೊಲೀಸರ ಗೋಲಿಬಾರ್ಗೆ ಇಬ್ಬರು ಬಲಿಯಾಗಿದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಈಗಾಗಲೇ ಜಿಲ್ಲೆಯಲ್ಲಿ 2 ದಿನಗಳ ಕಾಲ ನಿಷೇಧಾಜ್ಞೆ ಹೇರಲಾಗಿದ್ದು ಅಂತರ್ಜಾಲ ಸೇವೆಯನ್ನ ಬಂದ್ ಮಾಡಲಾಗಿದೆ. ಕರಾವಳಿಯ ಪರಿಸ್ಥಿತಿ ಕುರಿತು ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ನಿನ್ನೆ ರಾತ್ರಿಯಿಂದ ಪರಿಸ್ಥಿತಿ ಹತೋಟಿಯಲ್ಲಿದೆ, ಈಗಾಗಲೇ ಅಲ್ಲಿನ ಮುಸ್ಲಿಂ ಮುಖಂಡರ ಜೊತೆ ಚರ್ಚೆ ನಡೆಸಿದ್ದೇವೆ ಎಂದರು. ನಗರದ ಧರ್ಮಗುರುಗಳ ಜೊತೆ ಚರ್ಚಿಸಿದ್ದಾರೆ. ಇನ್ನು ಶುಕ್ರವಾರ ನಗರದಲ್ಲಿ ನಡೆಯುವ ಸಾಮೂಹಿಕ ಪ್ರಾರ್ಥನೆಗೂ ವಿಶೇಷ ಭದ್ರತೆ ನೀಡಲಾಗಿದೆ. ಪರಿಸ್ಥಿತಿಗೆ ಅನುಗುಣವಾಗಿ ಭದ್ರತೆ ಒದಗಿಸುತ್ತೇವೆ ಎಂದು ತಿಳಿಸಿದರು. ಇನ್ನು ಜಿಲ್ಲೆಯ ಪರಿಸ್ಥಿತಿ ಜೊತೆಗೆ ಕೇಂದ್ರ ಗೃಹ ಸಚಿವರ ಜೊತೆ ಚರ್ಚಿಸಿದ್ದೇನೆ, ಭದ್ರತೆಗೆ ಎಲ್ಲ ಸಹಕಾರ ನೀಡುವುದಾಗಿ ಅವರು ಭರವಸೆ ನೀಡಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಶಾಂತಿ ಸ್ಥಾಪನೆಗೆ ಮುಂದಾಗುವಂತೆ ಅವರು ಸೂಚನೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯಲ್ಲಿ 144 ಸೆಕ್ಷನ್ ವಿಧಿಸಲಾಗಿದೆ. ನಿನ್ನೆ ನಡೆದ ದಾಳಿ ಹೊರಗಡೆಯಿಂದ ಬಂದವರಿಂದ ನಡೆದ ಕೃತ್ಯವಾಗಿದೆ. ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದ ಕ್ರಮ ಸರಿಯಲ್ಲ. ಜಿಲ್ಲೆಗೆ ಭೇಟಿ ನೀಡುವ ಬಗ್ಗೆ ಸಿಎಂ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದರು. ಅವ್ರಿಗೆ ಈ ಕಾನೂನಿನಲ್ಲಿ ಏನಾದರೂ ತೊಡಕಿದ್ರೆ, ತೊಂದರೆಗಳಿದ್ದರೆ ಅವರ ಜೊತೆಗೆ ನಮ್ಮ ಕೇಂದ್ರ ಸಚಿವರು ಮತ್ತು ಹಿರಿಯರು ಭೇಟಿಯಾಗೋದು ತಯಾರಿದ್ದೀವಿ ಅಂತ ಎಲ್ಲ ಹಿರಿಯರ ಜೊತೆಗೆ ಚರ್ಚೆ ಮಾಡಿ ನಾವು ಪರಸ್ಪರ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬಹುದು. ಅದಕ್ಕಾಗಿ ಅವ್ರಿಗೆ ಮನವಿ ಮಾಡ್ತೀನಿ. ಅವ್ರಿಗೇನಾದ್ರು ಇದ್ದರೆ ನಾವು ಖಂಡಿತವಾಗೂ ಆ ಒಂದು ಸಭೆಯನ್ನು ನಾವು ಅರೇಂಜ್ಮೆಂಟ್ ಮಾಡ್ತೀವಿ ಮತ್ತು ಅದರಲ್ಲಿ ಭಾಗವಹಿಸ್ತೇವೆ. ಏನು ತಪ್ಪು ತಿಳ್ಕೊಳ್ಳಿದೆ ಅವ್ನು ದೂರ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನವನ್ನು ಮಾಡಬೇಕು. ಇದರ ಜೊತೆಗೆ ನನ್ನ ಕರ್ನಾಟಕದ ಮಹಾಜನತೆಗೆ ನಾನು ಮನವಿಯನ್ನು ಮಾಡ್ತೀನಿ, ಶಾಂತಿಯಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ, ಹಿಂಸೆಯಿಂದ ಯಾವುದಕ್ಕೂ ಪರಿಹಾರ ಇಲ್ಲ. ಯಾವಾಗಲೂ ಹಿಂಸೆ ಇನ್ನೊಂದು ಹಿಂಸೆಗೆ ಭಾಳಷ್ಟು ಜನಸಾಮಾನ್ಯರಿಗೆ ಹಿಂಸೆಯಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಶಾಂತಿಯಿಂದ ಕೂತ್ಕೊಂಡು ಸಮಸ್ಯೆಯನ್ನು ಬಗೆಹರಿಸೋಣ, ಚರ್ಚೆ ಮಾಡೋಣ. ಈಗಾಗಲೇ ನಮ್ಮ ಕೇಂದ್ರ ಗೃಹ ಸಚಿವರು ಇದರಲ್ಲಿ ತಿದ್ದುಪಡಿ ತರೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಆದ್ದರಿಂದ
ಕರ್ನಾಟಕದ ಮಹಾಜನತೆ ಮತ್ತು ವಿಶೇಷವಾಗಿ ಮೈನಾರಿಟೀಸ್ಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ, ಅವರ ಹಕ್ಕುಗಳನ್ನು ಮೊಟಕುಗೊಳಿಸದಂತೆ ಅವರಿಗೆ ಸಂಪೂರ್ಣ ರಕ್ಷಣೆ ಕೊಡುವಂಥದ್ದು, ಮತ್ತು ಈಗಾಗಲೇ ಕಳೆದ 5 ತಿಂಗಳಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಯಾವ ರೀತಿ ನಾವು ನಡ್ಕೊಂಡಿದ್ದೇವೆ ಆ ರೀತಿ ನಾವೆಲ್ಲರೂ ನಡ್ಕೊಳ್ತೀವಿ. ಅದಕ್ಕೆ ಶಾಂತಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರಾಜ್ಯದಲ್ಲಿ ಪ್ರತಿಭಟನೆ ತೀವ್ರವಾದ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯ ನಾಯಕರಿಗೆ ಸೂಚನೆಯೊಂದನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ಶಾಂತಿ ಕಾಪಾಡುವಂತೆ ಅಮಿತ್ ಶಾ ಬಸವರಾಜ ಬೊಮ್ಮಾಯಿ ಅವರಿಗೆ ತಾಕೀತು ಮಾಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಸುದ್ದಿಗಾರರ ಜೊತೆ ಮಾತನಾಡಿದ ಬಸವರಾಜ ಬೊಮ್ಮಾಯಿ ಅವರು, ಅಮಿತ್ ಶಾ ಅವರು ರಾಜ್ಯದಲ್ಲಿ ಶಾಂತಿ ಕಾಪಾಡಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಅದರಂತೆ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಉಡುಪಿ ಅಷ್ಟಮಠದ ಹಿರಿಯ ಸ್ವಾಮೀಜಿಗಳಾದ ಪೇಜಾವರ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಿಗ್ಗೆ ಪೇಜಾವರ ಶ್ರೀಗಳ ಆರೋಗ್ಯ ವಿಚಾರಿಸಿ ಶ್ರೀಗಳ ಆಪ್ತ ಕಾರ್ಯದರ್ಶಿ ಟಿಪಿ ಅನಂತ್ ಅವರಿಗೆ ದೂರವಾಣಿ ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಶನಿವಾರ ಸಂಜೆ ಉಡುಪಿ ಮಣಿಪಾಲಕ್ಕೆ ಭೇಟಿ ನೀಡಲಿದ್ದಾರೆ. ಕಳೆದ 1 ತಿಂಗಳಿನಿಂದ ಅನಾರೋಗ್ಯ ಪೀಡಿತರಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಪ್ರೊಫೆಸರ್ ಎಲ್ಎಸ್ ಶೇಷಗಿರಿ ರಾವ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನರಾಗಿದ್ದಾರೆ. ಕನ್ನಡದ ಪ್ರಸಿದ್ಧ ವಿದ್ವಾಂಸ, ವಿಮರ್ಶಕ, ಹೋರಾಟಗಾರ, ಪ್ರಾಧ್ಯಾಪಕ ಮತ್ತು ಹಿರಿಯ ಬರಹಗಾರರಾದ ಪ್ರೊಫೆಸರ್ ಎಲ್ಎಸ್ ಶೇಷಗಿರಿ ರಾವ್ ಅವರು ಫೆಬ್ರವರಿ 16, 1925 ಬೆಂಗಳೂರಿನಲ್ಲಿ ಜನಿಸಿದ್ದರು. ಅವರು ಮೂಲತಃ ಧಾರವಾಡದ ಹತ್ತಿರದ ಲಕ್ಷ್ಮೇಶ್ವರ ದೇಶಪಾಂಡೆ ಮನೆತನದವರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅವರು ಎಲ್ಎಸ್ಎಸ್ ಎಂದೇ ಪ್ರಸಿದ್ಧಿ ಇದ್ದರು. ತಮ್ಮ ತಂದೆ ಎಲ್ ಸ್ವಾಮಿರಾವ್ ಅವರಿಂದಲೇ ಅಧ್ಯಾಪನಾ ವೃತ್ತಿಗೆ ಆಕರ್ಷಿತರಾದ ಎಲ್ಎಸ್ಎಸ್ ಸಾಹಿತ್ಯದ ವಿಚಾರದಲ್ಲೂ ತಂದೆಯವರ ಆಸಕ್ತಿಯನ್ನು ಹಿಂಬಾಲಿಸಿದರು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ತಮ್ಮ ಪ್ರಿಯ ಶಿಷ್ಯ ವರ್ಗದವರಿಗೆ ಎಂದೆಂದೂ ಮೇಷ್ಟು ಎನಿಸಿರುವ ಇವರು ಕನ್ನಡದ ಸಾಕ್ಷಿ ಪ್ರಜ್ಞೆಯ ಪತ್ರಿಕವೆಂದು ಹೆಸರಾದರು. ಇಂತಹ ವಿಮರ್ಶಕ, ಹೋರಾಟಗಾರ, ಹಿರಿಯ ಬರಹಗಾರ ಪ್ರೊಫೆಸರ್ ಎಲ್ಎಸ್ ಶೇಷಗಿರಿ ರಾವ್ ಅವರು ವಯೋಸಹಜ ಸಮಸ್ಯೆಯಿಂದ ನಮ್ಮನ್ನ ಅಗಲಿದ್ದಾರೆ. ಈ ಮೂಲಕ ಕನ್ನಡ ಸಾರಸ್ವಲೋಕದ ಹಿರಿಯ ಸಾಹಿತ್ಯ ಕೊಂಡಿಯೊಂದು ಇನ್ನಿಲ್ಲವಾಗಿದೆ. ದೇಶದ ಹಿತದೃಷ್ಟಿಯಿಂದ ಹಿಂಸಾಚಾರದ ಹೆಸರಿನಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮಾಡದಂತೆ ಆಯಾ ಸರ್ಕಾರಗಳು ಜವಾಬ್ದಾರಿ ತೆಗೆದುಕೊಳ್ಳಬೇಕೆಂದು ಕೇಂದ್ರ ರಾಜ್ಯ ರೈಲ್ವೆ ಖಾತೆಯ ಸಚಿವ ಸುರೇಶ್ ಅಂಗಡಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಭದ್ರತೆಗೆ 370 ಕಾಯ್ದೆ, ತಲಾಖ್ ಕಾಯ್ದೆ, ರಾಮ ಮಂದಿರ ತೀರ್ಪು ಹೆಮ್ಮೆ ಪಡುವಂತಹದ್ದು, ಇತ್ತೀಚೆಗೆ ಪೌರತ್ವ ಕಾಯ್ದೆ ಮಸೂದೆಯನ್ನು ಜಾರಿಗೆ ತಂದರು. ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ ಇಸ್ಲಾಂ ರಾಷ್ಟ ಎಂದು ಘೋಷಣೆ ಮಾಡಿದ ಮೇಲೆ 3 ರಾಷ್ಟ್ರದ ಜನ ಸೌಹಾರ್ದತೆಗಾಗಿ ಅಲ್ಲಿನ ಜನ ಭಾರತಕ್ಕೆ ಬರಲು ತುದಿಗಾಲಲ್ಲಿ ನಿಂತಿದ್ದರು. ಆದರೆ ಕೇಂದ್ರ ಗೃಹ ಸಚಿವ ಪೌರತ್ವ ಕಾಯ್ದೆ ಜಾರಿಗೆ ತಂದರು, ಇದನ್ನು ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ವಿರೋಧ ಪಕ್ಷದವರು ಈ ಕಾಯ್ದೆಯನ್ನು ವಿರೋಧಿಸಿ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ. ಸಾರ್ವಜನಿಕ ಹಾಗೂ ರೈಲ್ವೆ ಇಲಾಖೆ ಆಸ್ತಿಪಾಸ್ತಿ ಹಾನಿ ಮಾಡಬಾರದು, ಒಂದು ವೇಳೆ ಮಾಡಿದರೆ ಆಯಾ ರಾಜ್ಯದ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗುತ್ತದೆ ಎಂದರು. ಮಾಜಿ ಸಚಿವ ಯುಟಿ ಖಾದರ್ ಜವಾಬ್ದಾರಿಯುತದಲ್ಲಿರುವವರು ಜನರನ್ನ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಅಭಯ್ ಪಾಟೀಲ್, ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಡಾಕ್ಟರ್ ವಿಐ ಪಾಟೀಲ್, ನಗರಾಧ್ಯಕ್ಷ ರಾಜೇಂದ್ರ ಹರಕುಣಿ, ಬಿಜೆಪಿ ಮುಖಂಡ ಎಂಬಿ ಜಿರ್ಲಿ ಸೇರಿದಂತೆ ಅನೇಕರು ಇದ್ದರು. ಆಯಾ ರಾಜ್ಯದಲ್ಲಿ ಕಾನೂನನ್ನು ಕಾಪಾಡುವಂತ ಜವಾಬ್ದಾರಿ ತಗೋಬೇಕು, ತಕ್ಷಣ ಕ್ರಮ ತೆಗೆದುಕೊಳ್ಬೇಕು. ಅವ್ರು ಯಾರಾದರೂ ಆ ಥರ ಸ್ಟ್ಯಾಂಡ್ ಬೈ ಅಂತ ಹೇಳ್ತಾ ಇದ್ದಿಲ್ಲ, ನಮ್ಮ ಸ್ಟ್ಯಾಂಡ್ ಬೈ ದ ಸ್ಟೇಟ್ಮೆಂಟ್. ಯಾರಾದರೂ ರೈಲ್ವೆ ಸಾರ್ವಜನಿಕ ಆಸ್ತಿ ಪಾಸ್ತಿ ರೈಲ್ವೆ ಇದ್ದು ಇಟ್ಕೊಂಡು ಯಾರಾದರೂ ಮಾಡಿದರೆ ನಾನು ಆ ಕ್ರಮ ಕೈಕೋಬೇಕು. ವಲ್ಲಭಭಾಯಿ ಪಟೇಲ್ರು ಯಾವ ಥರ ಅವಾಗ ದೇಶವನ್ನು ಒಗ್ಗೂಡಲಿಕ್ಕೆ ಮಾಡಿದ್ರು ಆ ಕ್ರಮ ಕೈಕೋಬೇಕು ಅಂತ ಹೇಳಿದ್ರು. ವಲ್ಲಭಭಾಯಿ ಪಟೇಲ್ ಏನು ಮಾಡಿದ್ರು, ಈಗ ಒಂದು ಇಬ್ಬರು ಕೊಂಡು ಗುಂಡೆತ್ಕೊಂಡು ರೈಲ್ ಮುಂದೆ ಹಾಕೊಂಡು ಜನ ಕೊಡ್ತಾರೆ ಅದಕ್ಕೆ ಹೇಳಿದ್ದೀನಿ. ಆದರೆ ಇವತ್ತು ಕೂಡ ನಾನು ಎಲ್ಲ ಪೊಲೀಸ್ ಇಲಾಖೆಗಳಿಗೆ ಇಂಟೆಲಿಜೆನ್ಸ್ನವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಭಾಳ ಅಲರ್ಟ್ ಆಗಿರಬೇಕು, ಭಾರತವನ್ನು ಅಭದ್ರ ಮಾಡಬೇಕಂತ ಅನೇಕ ದುಷ್ಟ ಶಕ್ತಿಗಳು ವಿದೇಶಿ ಕೈವಾಡಗಳಿದ್ದಾವೆ, ಅದಕ್ಕೆ ಎಲ್ಲರೂ ಎಚ್ಚರಿಕೆಯನ್ನು ವಹಿಸ್ಬೇಕು ಅಂತ. ಸರ್, ಅಂದರೆ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ರು ಆಸ್ತಿಯನ್ನು ಮುಟುಗೊಳ್ಳಬೇಕು ಅಂತೇಳಿ ಒಂದು ಯೋಗಿ ಆದಿತ್ಯನಾಥ್ ಹೇಳಿದರು. ಅದಕ್ಕೆ ತಮ್ಮ ಸ್ಟ್ಯಾಂಡ್ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಜವಾಬ್ದಾರರು, ಲಾ ಆ್ಯಂಡ್ ಆರ್ಡರ್ ಇದು ಸ್ಟೇಟ್ ಸಬ್ಜೆಕ್ಟ್. ನಾನು ಆಯಾ ರಾಜ್ಯದ ಪ್ರತಿಯೊಬ್ಬ ಮುಖ್ಯಮಂತ್ರಿಗಳಿಗೂ ಕೂಡ ವಿನಂತಿಯನ್ನು ಮಾಡಿದ್ದೇನೆ, ಮೊನ್ನೆ ಸಲಹೆಯನ್ನು ಕೊಟ್ಟಿದ್ದೇನೆ, ನಮ್ಮ ಪ್ರಾಪರ್ಟಿ ಹಾಳು ಮಾಡಿದ್ರು ಕೂಡ ನೀವು ಕಠಿಣವಾದಂಥ ಕ್ರಮ ಬೇಕು ಅಂತ ಏನು ಹೇಳಬೇಕಾದ್ರೆ ಹೇಳಿದೆ. ಸರ್, ಮುಂಬೈ ಹೈಕೋರ್ಟ್ ಹಿರಿಯರಾಗ್ತದೆ ಅವ್ರು ಆ ಥರದ ಹೇಳಿಕೆಯನ್ನು ಕೊಡಬಾರ್ದಿತ್ತು, ಆದರೆ ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡಿದ್ದೀನಿ. ಸರ್, ವಾಟ್ ಎನಿ ಸಿಂಪಲ್ ಎಸ್ ಎಸ್ ಮೈನಾರಿಟಿಗಳಿಗೆ ನಮ್ಮ ದೇಶದ ಯಾವ ಒಬ್ಬ ನಾಗರಿಕರಿಗೂ ಸಮಸ್ಯೆ ಇಲ್ಲ, ಇದನ್ನು ತಪ್ಪು ಕಲ್ಪನೆ ಲೋಕಕ್ಕೆ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅಷ್ಟೇ ತಾವು ಹೇಳಿದ್ರಿ, ಉಳಿದದ್ದನ್ನು ಆಮೇಲೆ ನಿಮ್ಗೆ ಏನೋ ಸಮಸ್ಯೆ ಇದ್ರೆ ನೀವು ಟಾಪ್. ಅವ್ರಿಗೆ ಯಾರು ಮತಾಂತರ ಮಾಡ್ತಾ ಇದ್ರು ಅವ್ರು ಭಾರತಕ್ಕೆ ಬಂದು ನೆಲೆಸಬೇಕು ಅಂತೇಳಿ ಅವ್ರು ಇವತ್ತು ದಿನಾಲು ಮೋದಿ ಅವರನ್ನು ಹೊಗಳ್ತಾ ಇದ್ದಾರೆ. ಇವತ್ತು ತಲಾಖ್ ತಂದದ್ರಿಂದ ಅನೇಕ ಮುಸಲ್ಮಾನ್ ಮಹಿಳೆಯರು ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಆದರೆ
ವೋಟ್ ಬ್ಯಾಂಕ್ ಸಲುವಾಗಿ ಆ ಒಂದು ಮಟ್ಟಕ್ಕೆ ಇಳಿಯುವಂಥ ಕೆಲಸ ಆಗಬಾರ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಬಾಂಗ್ಲಾದೇಶ ಘಟನೆ ಆದಾಗ ಇಂದಿರಾ ಗಾಂಧಿ ಅವರನ್ನು ಹೊಗಳಿದ್ದ ಉದಾಹರಣೆ ಇದೆ ಇತಿಹಾಸದಲ್ಲಿ. ನಾವು ವಿರೋಧ ಪಕ್ಷಗಳಿಗೆ ವಿನಂತಿ ಏನು ಮಾಡ್ತಾ ಇದ್ದೀವಿ ಅಂದರೆ, ನೀವು ರಾಜಕಾರಣ ಮಾಡೋದು ಬಿಟ್ಟು ಚರ್ಚೆ ಮಾಡಿರಿ, ಚರ್ಚೆಗೆ ಬನ್ನಿ ಅಂತ ಕರೀತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಪಬ್ಲಿಕ್ ಅವೇರ್ನೆಸ್ ಆಗಿ ಯಾಕೆ ನೀವು ಯಾವುದೇ ಒಂದು ಆರ್ಗನೈಸ್ ಮಾಡ್ತಾ ಇಲ್ಲ ಸರ್, ಪೇಪರ್ ಆ್ಯಡ್ ಆಗಲಿ ಇದ್ರ ಬಗ್ಗೆ? 144 ಅಲ್ಲ, 144 ಇಂದ ಅಷ್ಟು ಪಬ್ಲಿಸಿಟಿ ಅಷ್ಟು ಯಾಕೆ ಬಗ್ಗೆ ಯಾಕೆ ಮಾಡಿಲ್ಲ? ಮುಖ್ಯಮಂತ್ರಿಗಳು ಕೊಟ್ಟಿದ್ರಲ್ಲ ಪತ್ರಿಕೆಯಲ್ಲಿ ಇವತ್ತು ಅಡ್ವರ್ಟೈಸ್ ಬಂದಿದೆಯಲ್ಲ ಇವತ್ತು. ಅಲ್ಲ, ಈ ಗಲಾಟೆ ಆದ್ಮೇಲೆ ಬಂತು, ಫಸ್ಟೇ ಇದನ್ನ ಪಬ್ಲಿಕ್ ಅವೇರ್ನೆಸ್ ಕೊಟ್ಟಿದ್ರೆ ಎಲ್ಲರಿಗೂ ಈ ರೀತಿ ಆಗ್ತಾ ಇದ್ದಿಲ್ಲ. ವಿರೋಧ ಪಕ್ಷದವ್ರು ಈ ಮಟ್ಟಕ್ಕೆ ಇಳಿತಾರ ನಮಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಗಿ ಒಂದು ವಾರ ಆಯ್ತಲ್ಲ ಸರ್, ಅಪೋಸಿಷನ್ ಸರ್ಕಾರಕ್ಕೆ ಯಾಕೆ ಕೊರೆ ಕೊಡ್ತೀವಿ ನೋಡಿ, ಯಾರನ್ನ ಎತ್ಕೋಬೇಕು ಯಾರು ಎತ್ಕೋಬಾರ್ದು ಅನ್ನೋದು ಕೇಂದ್ರ ಸರ್ಕಾರ ಪೂರ್ವತ್ವವನ್ನು ಕೊಟ್ಟಿದ್ದೀವಿ. ಯಾರು ಗೌರವದಿಂದ ಬದುಕಬೇಕಾಗಿದೆ. ಆಮೇಲೆ ಮುಸುಳುಕೋರರು ಈ ದೇಶದಲ್ಲಿ ಬಂದಿದ್ದಾರೆ, ಅವ್ರು ಇಲೆಕ್ಷನ್ ನಿಲ್ಲುತ್ತಾ ಇದ್ದಾರೆ, ಎಲ್ಲ ನಿಮ್ಮ ಫೆಸಿಲಿಟಿ ತಗೋತಾ ಇದ್ದಾರೆ, ಅವರೆಲ್ಲರಿಗೂ ನಮಗೆ ಪ್ರೊವೈಡ್ ಮಾಡೋಕ್ಕಾಗೋದಿಲ್ಲ. ಈಗಾಗಲೇ ಅವ್ರು ಹೇಳಿದರು, ನಾವು ತಿಳಿಸಿಲ್ಲ, ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಿದೆ, ಓಪನ್ ಆಗಿ ಎರಡು ದಿನ ಇದ್ರ ಬಗ್ಗೆ ಚರ್ಚೆ ಮಾಡಿ ಈ ಬಿಲ್ಲನ್ನು ಪಾಸ್ ಮಾಡಿದ್ದೀವಿ, ಇಡೀ ದೇಶಕ್ಕೆ ಗೊತ್ತದೆ. ಆದ್ರೆ ವಿರೋಧ ಪಕ್ಷಗಳು ದಾರಿಯನ್ನು ತಪ್ಪಿಸಿದ್ದಾರೆ. ಪಬ್ಲಿಕ್ ಡೊಮೈನ್ ಅಲ್ಲಿ ಕೊಡ್ಲಿಲ್ಲ, ಪಾರ್ಲಿಮೆಂಟ್ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು. ಪಾರ್ಲಿಮೆಂಟ್ ಚರ್ಚೆ ಆಗಿ ಚರ್ಚೆ ಆದ್ರೆ ಪಬ್ಲಿಕ್ ಡೊಮೈನ್ ಬಂತಲ್ಲ, ಅದು ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗೋದು ನೇರವಾಗಿ ಅದನ್ನ ಸರಿಯಾಗಿ ನೀವು ಪಬ್ಲಿಸೈಸ್ ಮಾಡಲಿಲ್ಲ ಅಲ್ಲಿ. ಅಲ್ಲ, ಅಲ್ಲಿ ನಿಮ್ಮ ಸರ್ಕಾರ ಫೇಲ್ ಆಗಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತು ಸತ್ಯ ಮತ್ತು ಮಿಥ್ಯಗಳ ತಿಳುವಳಿಕೆ ಇಲ್ಲದಿದ್ದರಿಂದ ಮಂಗಳೂರಿನಲ್ಲಿ ಗಲಭೆಯಾಗಿದೆ ಎಂದು ಸಚಿವ ಸಿಟಿ ರವಿ ಅಭಿಪ್ರಾಯಪಟ್ಟಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ತ್ರಿವಳಿ ತಲಾಖ್ ಅಯೋಧ್ಯೆ ವಿಚಾರದಲ್ಲಿ ಗಲಭೆ ಸೃಷ್ಟಿಸಲು ವಿಪಕ್ಷಗಳು ಯತ್ನಿಸಿ ವಿಫಲವಾಗಿದ್ದವು. ಇದೀಗ ಪೌರತ್ವ ತಿದ್ದುಪಡಿ ಕಾಯ್ದೆ ವಿಚಾರವಾಗಿ ತಪ್ಪು ಮಾಹಿತಿ ನೀಡಿ ಜನಸಾಮಾನ್ಯರನ್ನ ಪ್ರಚೋದಿಸಿ ಗಲಭೆ ಸೃಷ್ಟಿಸುತ್ತಿದೆ ಎಂದು ಆರೋಪಿಸಿದರು. ಗಲಭೆ ಹಿಂದೆ ಕಾಂಗ್ರೆಸ್, ಕಮ್ಯುನಿಸ್ಟ್ ಪಾರ್ಟಿಗಳು ಸೇರಿ ಪ್ರಚೋದನೆ ಮಾಡುತ್ತಿರುವುದು ಸ್ಪಷ್ಟವಾಗುತ್ತಿದೆ ಎಂದರು. ಅಲ್ಪಸಂಖ್ಯಾತರಲ್ಲಿ ವಿಷ ಬೀಜ ದೇಶದ ಯಾವ ನಾಗರಿಕ ಹಕ್ಕನ್ನ ನಾವು ಕಸಿದುಕೊಂಡಿಲ್ಲ, ಈ ಬಗ್ಗೆ ನಾವು ಚರ್ಚೆಗೆ ಸಿದ್ಧರಿದ್ದೇವೆ, ಚಳವಳಿ ನೆಪದಲ್ಲಿ ವಿರೋಧಿಸುವ ನೆಪದಲ್ಲಿ ಕೋಮು ಗಲಭೆ ನಡೆಸುವ ಸಂಚು ನಡೆಸಲಾಗುತ್ತಿದೆ ಎಂದು ಹೇಳಿದರು. ಅಲ್ಪಸಂಖ್ಯಾತರಲ್ಲಿ ವಿಷದ ಬೀಜ ಬಿತ್ತಿ ಅವರನ್ನ ಐತಿ ಕಟ್ಟುವ ಕೆಲಸ ಕಾಂಗ್ರೆಸ್ ಮಾಡುತ್ತಿದೆ. ಹಿಂಸಾಚಾರವನ್ನ ನಮ್ಮ ಸಂವಿಧಾನ ಒಪ್ಪುವುದಿಲ್ಲ, ವಿಷ ಬೀಜ ಬಿತ್ತುವ ಕೆಲಸ ಮಾಡುತ್ತಿರುವುದನ್ನ ನಾನು ಖಂಡಿಸುತ್ತೇನೆ ಎಂದರು. ರಾಜ್ಯಕ್ಕೆ ಬೆಂಕಿ ಹಾಕ್ತೀವಿ ಎಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದರು. ಸಿದ್ದರಾಮಯ್ಯ ಸೇರಿದಂತೆ ಯಾವೊಬ್ಬ ಕಾಂಗ್ರೆಸ್ ಮುಖಂಡರು ಖಾದರ್ ಹೇಳಿಕೆ ಖಂಡಿಸಲಿಲ್ಲ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸಹ ಖಂಡಿಸಲಿಲ್ಲ. ಮಂಗಳೂರಿನಲ್ಲಿ ನಿನ್ನೆ ಇಬ್ಬರ ಸಾವಿಗೆ ಖಾದರ್ ಮತ್ತು ನಾಯಕರೇ ಕಾರಣ ಎಂದು ಕಿಡಿಕಾರಿದರು. ಗೋಲಿಬಾರ್ಗೆ ಕಾಂಗ್ರೆಸ್ ಪ್ರಚೋದನೆಯ ಕಾರಣ, ಪೆಟ್ರೋಲ್ ಬಾಂಬ್ ಇಟ್ಟುಕೊಂಡವರನ್ನ ಅಮಾಯಕರು ಎನ್ನಲಾಗುವುದಿಲ್ಲ ಎಂದ ಅವರು, ಯುಟಿ ಖಾದರ್ ಸೇರಿ ಸುಳ್ಳು ಸುದ್ದಿ ಹಬ್ಬಿಸುವುದರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು, ಪೌರತ್ವ ನೀಡುವ ಕಾಯ್ದೆ ತಂದರೆ ಇವರ್ಯಾಕೆ ಉರಿಯಬೇಕೆಂದು ಪ್ರಶ್ನಿಸಿದರು. ನಿರಾಶ್ರಿತರನ್ನಾಗಿ ಮಾಡಿದ್ದು ಧಾರ್ಮಿಕ ಕಾರಣಕ್ಕೆ ನಿರಾಶ್ರಿತರನ್ನಾಗಿ ಮಾಡಿದ್ದು, ಆ ಕಾರಣಕ್ಕೋಸ್ಕರ ಅವ್ರಿಗೆ ಪೌರತ್ವ ಕೊಡೋ ಕೆಲಸ ಮಾಡಿದೀವಿ. ಯಾರ ಪೌರತ್ವವನ್ನು ಕಿತ್ಕೊಂಡಿಲ್ಲ. ಆದ್ರೆ ಇಲ್ಲಿ ಬೆಂಕಿ ಹಚ್ತಾ ಇರೋರು ಪೌರತ್ವ ಕಿತ್ಕೊಂಡಿದೆ ಅಂತ ಸುಳ್ಳು ಹೇಳಿ ಬೆಂಕಿ ಹಚ್ತಾ ಇದ್ದಾರೆ. ಯಾರು ಪೌರತ್ವವನ್ನು ಕಿತ್ಕೊಂಡಿದೆ? ಈ ದೇಶದಲ್ಲಿ 47 ಮುಂಚೆ ಯಾರ್ಯಾರು ನನ್ನ ಭಾರತವನ್ನು ತಂದು ಆಯ್ಕೆ ಮಾಡಿಕೊಂಡ್ರು ಅವರೆಲ್ಲರೂ ಭಾರತೀಯರೇ. ಅವ್ರ ಕುಟುಂಬದಿಂದ ಬಂದವರೆಲ್ಲರೂ ಭಾರತೀಯರೇ. ಭಾರತವನ್ನು ಆಯ್ಕೆ ಮಾಡ್ಕೊಳ್ಳೋದಲ್ಲೇ ಇದ್ದವರು ಅವ್ರು ಭಾರತೀಯರಾಗಕ್ಕಾಗಲ್ಲ. ಯಾರು ಭಾರತವನ್ನು ಆಯ್ಕೆ ಮಾಡ್ಕೊಂಡು ಇಲ್ಲಿ ಉಳ್ಕೊಂಡ್ರು ಅವರೆಲ್ಲರೂ ಭಾರತೀಯರೇ. ಅವ್ರು ಯಾವುದೇ ಹಕ್ಕನ್ನು ಕಿತ್ಕೊಂಡಿಲ್ಲ. ಮತ್ತು ಚರ್ಚೆಗೆ ನಾವು ತಯಾರಿದ್ದೇವೆ. ಇಲ್ಲಿ ಈ ಪೌರತ್ವ ಕಾಯ್ದೆಯಿಂದ ನನ್ನ ಹಕ್ಕಿಗೆ ಧಕ್ಕೆ ಆಗಿದೆ ಅನ್ನುವಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಂದು ಚರ್ಚೆ ಬಂದೇ ಹೇಳಿ. ಡೆಮಾಕ್ರಸಿ ಇರೋದು ಚರ್ಚೆಯ ಮೂಲಕ. ಡೆಮಾಕ್ರಸಿ ಚಳುವಳಿಗೂ ಅವಕಾಶವನ್ನು ಕೊಡುತ್ತೆ, ಆದರೆ ಹಿಂಸಾಚಾರಕ್ಕಲ್ಲ. ಇಲ್ಲಿ ಚಳುವಳಿಯ ನೆಪದಲ್ಲಿ ಹಿಂಸಾಚಾರ ಮಾಡ್ತಾ ಇದ್ದಾರೆ. ಚಳುವಳಿಯ ನೆಪದಲ್ಲಿ, ವಿರೋಧಿಸುವ ನೆಪದಲ್ಲಿ ಹಿಂಸಾಚಾರವನ್ನು ಮಾಡ್ತಾ ಇದ್ದಾರೆ. ಸ್ವತಃ ಖಾದರ್ ಹೇಳಿದರು, ಬೆಂಕಿ ಹೊತ್ತು ಕರ್ನಾಟಕಕ್ಕೆ ಬೆಂಕಿ ಹೊತ್ತು ಉರಿಯುತ್ತೆ, ಬೆಂಕಿ ಹಾಕ್ತೀವಿ ಅಂತ ಹೇಳಿದರು. ಕೋಮುಗಲಭೆ ನಡೆಸುವಂಥ ಸಂಚು ಮಾಡ್ತಾ ಇದ್ದಾರೆ ಈ ಚಳವಳಿಯ ನೆಪದಲ್ಲಿ. ಕಾಂಗ್ರೆಸ್ ಪಾರ್ಟಿ ಮತ್ತು ಉಳಿದ ನಮ್ಮ ರಾಜಕೀಯ ವಿರೋಧಿಗಳು ಅಲ್ಪಸಂಖ್ಯಾತರಲ್ಲಿ ಭಯದ ಬೀಜವನ್ನು ಬಿತ್ತಿ, ವಿಷ ಬೀಜ ಬಿತ್ತಿ. ಇದಾಗಿದೆ ವಿದ್ಯಾ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.